ಹಲೋ, ಹಾಯ್, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ಒಂದಷ್ಟು ನಾನು ಓವನ್ ಆಕ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನರ ಮನೆಯಲ್ಲಿ ಮೈಕ್ರೋವೇವ್ ಅನ್ನು ಇಟ್ಕೊಂಡಿರ್ತೀರಾ, ಬಟ್ ಆದರೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ ಹೇಗೆಲ್ಲ ನಾವು ಮೈಕ್ರೋವೇವ್ ಅನ್ನು ಬಳಸ್ಕೊಳ್ಬೋದು ಅಂತ. ಸೊ ಇವತ್ತು ನಾನು ಒಂದು ಸಾಕಷ್ಟು ಒಂದು ಮೈಕ್ರೋವೇವ್ ಹ್ಯಾಕ್ಸ್ನ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾವ ರೀತಿಯಾದಂಥ ಮೈಕ್ರೋವೇವ್ ಅನ್ನು ತೊಗೊಳ್ಬೇಕು ಮನೆಗೆ ಅಂತ ಕೂಡ ನಾನು ಒಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರ ಲಿಂಕ್ನ ಕೂಡ ನಾನು ಮೇಲ್ಗಡೆ ಹೈ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇನ್ ಮುಂದೆ ಈ ತರ ಮೈಕ್ರೋವೇವ್ ಹ್ಯಾಕ್ಸ್ ಗಳು, ಟ್ರಿಕ್ಸ್ ಗಳು ಎಲ್ಲಾನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಒಂದಷ್ಟು ನಾನು ಹ್ಯಾಕ್ಸ್ ನ ತಿಳಿಸ್ಕೊಡ್ತೀನಿ. ಓವನ್ ಅಲ್ಲಿ ನಾವು ಯಾವ್ದೆಲ್ಲ ಒಂದು ಪದಾರ್ಥಗಳನ್ನ ಮೈಕ್ರೋವೇವ್ ಮಾಡ್ಕೋಬಹುದು, ಅಂದ್ರೆ ಬೇಗ ಕುಕ್ ಆಗೋ ರೀತಿನಲ್ಲಿ ಮಾಡ್ಕೊಳ್ಬಹುದು ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ತುಂಬಾ ಕಡಿಮೆ ಸಮಯದಲ್ಲಿ ಅಂತ ಹೇಳ್ಬೋದು. ನಾವು ರೆಗ್ಯುಲರ್ ಆಗಿ ಕುಕ್ ಮಾಡೋದ್ಕಿಂತನೂ ಮೈಕ್ರೋವೇವ್ ನಲ್ಲಿ ಮಾಡೋದು ಬೇಗನೆ ಆಗುತ್ತೆ, ತುಂಬಾ ಬೇಗನೆ ಆಗುತ್ತೆ, ಪಟ ಪಟ ಅಂತ. ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ್ದೆಲ್ಲ ಒಂದು ಹ್ಯಾಕ್ಸ್ ನ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಸ್ನೇಹಿತರೆ, ಮೊದಲನೇದಾಗಿ ಆಲೂಗಡ್ಡೆನ ಯಾವ ರೀತಿಯಾಗಿ ನಾವು ಬೇಯಿಸ್ಕೊಳ್ಬೋದು, ಈಸಿಯಾಗಿ ಕುಕ್ ಮಾಡ್ಬೋದು, ಬಾಯ್ಲ್ ಮಾಡ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಆಲೂಗಡ್ಡೆನ ತಗೊಂಡು ಅದ್ರ ಮಧ್ಯ ನೀವು ಒಂದು ಚಾಕು ತಗೊಂಡು ಚುಚ್ಚಬೇಕಾಗುತ್ತೆ, ಈ ರೀತಿಯಾಗಿ ಕಟ್ ಕಟ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ನೀವು ಓವನಲ್ಲಿ ಇಟ್ಬಿಟ್ರೆ ಅದು ಬಸ್ಟ್ ಆಗೋಗುತ್ತೆ. ಸೊ ಈ ರೀತಿಯಾಗಿ ಒಂದಷ್ಟು ಕಡೆ ಈ ಥರ ಚುಚ್ಚಿಬಿಟ್ಟು ಇಡಬೇಕಾಗುತ್ತೆ. ನಾನು ಇಲ್ಲಿ ಜಸ್ಟ್ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಇದೇ ಒಂದು ಮೆಥಡಲ್ಲಿ ನೀವು ಎಷ್ಟು ಬೇಕೋ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಗ್ಲಾಸ್ ಬೌಲ್ನಲ್ಲಿ, ಮೈಕ್ರೋವೇವ್ ಬೌಲ್ ಸೇಫ್ ಇರೋವಂಥ ಒಂದು ಬೌಲ್ನಲ್ಲಿ ಒಂದು 2 ಮಿನಿಟ್ಸ್ ನಾವು ಮೈಕ್ರೋವೇವ್ ಐ ಪವರ್ನಲ್ಲಿ ಇಡಬೇಕಾಗತ್ತೆ. 2 ಮಿನಿಟ್ಸ್ ಆದಮೇಲೆ ಚೆಕ್ ಮಾಡೋಣ ಯಾವ ರೀತಿಯಾಗಿ ಆಗಿರುತ್ತೆ ಅಂತ. ಸಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ತುಂಬ ಬಿಸಿ ಇದೆ, ಮುಟ್ಟೋದಕ್ಕೆ ಆಗ್ತಾ ಇಲ್ಲ. ಸಿ ನೋಡಿ, ಫುಲ್ಲು ಬಾಯ್ಲ್ ಆಗಿದೆ ಒಳಗಡೆ ಎಲ್ಲ. ನಾವು ಕುಕ್ಕರಲ್ಲಿ ಇಡ್ತೀವಿ ಅಂದರೆ ಮಿನಿಮಮ್ ಅಂದರೂ ಒಂದು 5 ರಿಂದ 10 ನಿಮಿಷ ಬೇಕು, ಬಟ್ ಆದರೆ ವಿತಿನ್ 2 ಮಿನಿಟ್ಸ್ ಒಳಗೆ ಆಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ತೆಗಿಬೇಕು, ಬಟ್ ಆದರೆ ಇವಾಗ ತುಂಬ ಬಿಸಿ ಇದೆ. ಬಟ್ ಆದರೆ ಫುಲ್ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾವು ಈವನ್ ಆ ಚಾಕು ತೊಗೊಂಡು ಸ್ವಲ್ಪ ಚುಚ್ಚಿರ್ತೀವಲ್ಲ, ಅದು ನೀಟಾಗಿ ಒಳಗಡೆ ಎಲ್ಲ ಬಾಯ್ಲ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನಿಮಗೆ ಬೇಕಿದ್ರೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಬೋದು. ಸಿ, ನಾನೊಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಾಗಿ ಬಾಯ್ಲ್ ಆಗಿದೆ ಅಂತ. ಸಿ ನೋಡ್ತಾ ಇದ್ದೀರಲ್ಲ. ಓಕೆ, ನೆಕ್ಸ್ಟು ಟೊಮೆಟೋನ ಯಾವ ರೀತಿಯಾಗಿ ಕುಕ್ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ನಲ್ಲೇ ಸ್ವಲ್ಪ ಎಲ್ಲ ಕಡೆನೂ ಚುಚ್ಚಿಬಿಟ್ಟು ಚಾಕುವಿನಿಂದ ಟೊಮೆಟೋನ ಒಂದು 2 ಮಿನಿಟ್ಸ್ ತನಕ ಬಾಯ್ಲ್ ಮಾಡೋಣ ಮೈಕ್ರೋವೇವ್ ಐ ಲೆವೆಲ್ ಪವರಲ್ಲಿ. ಓಕೆನಾ? ಇದನ್ನ ನಾವು ಟೊಮೆಟೊ ಪ್ಯೂರಿಗೆ ಮತ್ತು ಟೊಮೆಟೊ ರಸಮ್ಗೆ, ಟೊಮೆಟೊನ ಸಾಕಷ್ಟು ದಿನನಿತ್ಯ ಒಂದು ಬಳಕೆನಲ್ಲಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಈ ಒಂದು ಟ್ರಿಕ್ ಅಂತೂ ನಾನು ತುಂಬಾ ಯೂಸ್ ಮಾಡ್ತೀನಿ, ತುಂಬಾ ಬೇಗ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಫುಲ್ಲು ಎಷ್ಟು ಚೆನ್ನಾಗಿ ಫುಲ್ ಕುಕ್ ಆಗಿದೆ ಟೊಮೆಟೊ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇದು ಕೂಡ ಅಷ್ಟೇ, ತುಂಬ ಬಿಸಿ ಇದೆ, ಬಟ್ ಟ್ರೈ ಮಾಡ್ತಾ ಇದ್ದೀನಿ ತೋರಿಸೋದಕ್ಕೆ ನಿಮಗೆ. ಸಿ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಫುಲ್ಲು ಬೆಂದೋಗಿದೆ ಅಂತ. ಸೊ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ನಾವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮೈಕ್ರೋವೇವ್ನ ಯೂಸ್ ಮಾಡಿಕೊಂಡ್ರೆ ನಮ್ಮ ದಿನನಿತ್ಯ ಒಂದು ಅಡುಗೆ ಮನೆಯಲ್ಲಿ ನಮಗೂ ಕೂಡ ಬೇಗ ಸಹಾಯ ಆಗುತ್ತೆ. ಓಕೆ, ನೆಕ್ಸ್ಟು ನಾವು ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಯಾವ ರೀತಿಯಾಗಿ ಬೇಗ ಸುಲಿಬಹುದು ಅಂದರೆ, ಈ ಥರ ಮೈಕ್ರೋವೇವನ್ ಪ್ಲೇಟ್ನಲ್ಲಿ ಒಂದು ಗೆಡ್ಡೆಯಷ್ಟು ನಾನು ಫುಲ್ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ 2 ಮಿನಿಟ್ಸ್ ತನಕ ಮೈಕ್ರೋವೇವ್ ಮಾಡಿಕೊಂಡು ತೆಗೆದಿದ ತಕ್ಷಣ ಸ್ವಲ್ಪ ಮೆತ್ತಗಾಗಿರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ, ಬೇಗ ಬೇಗ ಈಸಿಯಾಗಿ ನಾವು ಸಿಪ್ಪೆನ ತೆಗಿಬೋದು. ಸೊ ಈ ಟ್ರಿಕ್ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಯಾಕಂದರೆ ತುಂಬ ಕಷ್ಟಪಡ್ತಾ ಇರ್ತೀವಿ ನಾವು ಬೆಳ್ಳುಳ್ಳಿನ ಸುಲಿಬೇಕು ಅಂದರೆ. ಸೊ ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಸುಲಿಬೋದು. ನೆಕ್ಸ್ಟು ನಾವು ನಿಂಬೆಹಣ್ಣು. ನಿಂಬೆಹಣ್ಣಲ್ಲಿ ನಾವು ಹಿಂಡಬೇಕಾದ್ರೆ ಅಷ್ಟು ಫುಲ್ಲು ಕ್ಲಿಯರಾಗಿ ಅಂದರೆ ಫುಲ್ ನಮಗೆ ರಸ ಸಿಗೋದಿಲ್ಲ, ನಾವು ಹಿಂಡಿ ಹಿಂಡಿ ಕೈಯೆಲ್ಲ ನೋವು ಬರುತ್ತೆ. ಇದನ್ನು ನಾವು 2 ಮಿನಿಟ್ಸ್ ಎಲ್ಲ ಬೇಕಾಗಿಲ್ಲ, ಒಂದು ಮಿನಿಟ್ ಒಳಗಡೆನೆ ನಾವು ತೆಗಿಬೋದು. ಇದು 1 ಮಿನಿಟ್ ಒಳಗಡೆನೆ ಸಾಕಾಗುತ್ತೆ ನಮಗೆ, ಬಟ್ ನಿಮ್ಮ ಒಂದು ಮೈಕ್ರೋವೇವನ್ನ ನೋಡಿಕೊಂಡು ಮಾಡ್ಕೊಳ್ಳಿ. ಬಟ್ ಆದರೆ ಒಂದ್ಸಲ ವಿತಿನ್ 1 ಮಿನಿಟ್ ಒಳಗೆ ತೆಗೆದು ನೋಡಿ. ಸಿ, ನಾನು 1 ಮಿನಿಟ್ ಒಳಗಡೆನೆ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಆಗಿದೆ ಅಂತ.
ಎಷ್ಟು ಚೆನ್ನಾಗಿ ಆಗಿದೆ ಅಂತ ರಸ ಎಲ್ಲ ಬಿಟ್ಕೊಂಡು ಬಂದಿದೆ. ಸೊ ಈಸಿಯಾಗಿ ನಾವು ಅದರಲ್ಲಿರೋ ಫುಲ್ಲು ಆಲ್ಮೋಸ್ಟ್ 99% ಫುಲ್ ರಸನ ನಾವು ತೆಗೆದುಕೊಳ್ಬೋದು. ಎಷ್ಟೊಂದು ರಸ ಬರುತ್ತೆ ಅದೇ ನಾವು ಕೈಯಲ್ಲಿ ಹಿಂಡಕ್ಕೆ ಹೋದರೆ ಇಷ್ಟು ರಸ ನಮಗೆ ಸಿಗೋದೇ ಇಲ್ಲ. ನೆಕ್ಸ್ಟು ನಾವು ಇವಾಗ ಕಡಲೆಕಾಯಿ ಬೀಜ, ಕಡಲೆಕಾಯಿನ ಯಾವ ರೀತಿಯಾಗಿ ಹುರ್ಕೋಬೋದು ಮನೆಯಲ್ಲಿ ಮೈಕ್ರೋವೇವ್ನಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಪ್ಲೇಟ್ನಲ್ಲಿ ಫುಲ್ಲು ಹರಡ್ಬಿಟ್ಟು ಇದನ್ನು ಕೂಡ ನಾನು 2 ಮಿನಿಟ್ಸ್ ಇಡ್ತಾ ಇದ್ದೀನಿ. ಓಕೆನಾ, ಮೈಕ್ರೋವೇವ್ ಹೈ ಲೆವೆಲ್ ಪವರಲ್ಲಿ 2 ಮಿನಿಟ್ಸ್ ಇಡ್ತಾ ಇದ್ದೀನಿ. ಸಿ ಯಾವ ರೀತಿಯಾಗಿ ಆಗಿದೆ ಅಂತ, ಫುಲ್ಲು ರೋಸ್ಟ್ ಆಗಿದೆ ಫ್ರೆಂಡ್ಸ್. ಸೀರಿಯಸ್ಲಿ ಇದು ಹೇಗೆ ಅಂದರೆ ಇನ್ನೊಂದು ಒಂದು ಅನುಕೂಲ ಅಂದರೆ ಮೇಲ್ಗಡೆ ಫುಲ್ಲು ಕಪ್ಪಾಗಿರೋದಿಲ್ಲ, ಬಟ್ ಆದರೆ ಒಳಗಡೆ ಫುಲ್ಲು ಗರ್ಗರಿಯಾಗಿ ಫುಲ್ಲು ರೋಸ್ಟ್ ಆಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಬಟ್ ಆದರೆ ಇದನ್ನ ಜಸ್ಟ್ 1 ಮಿನಿಟ್ ನಾವು ಔಟ್ಸೈಡ್ ಬಿಟ್ಬಿಡಬೇಕು. ಇಮಿಡಿಯೇಟಾಗಿ ಇದ್ದರೆ ಸ್ವಲ್ಪ ಸಾಫ್ಟೇ ಇರುತ್ತೆ. ಸಿ 1 ಮಿನಿಟ್ ಆಫ್ಟರ್ 1 ಮಿನಿಟ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ, ಫುಲ್ಲು ರೋಸ್ಟ್ ಆಗಿದೆ. ನೆಕ್ಸ್ಟು ನಾನು ನಿಮಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಯಾವ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೇಮ್ ಮೈಕ್ರೋವೇವನ್ ಪ್ಲೇಟ್ ಮೇಲೆ ಫುಲ್ ಹರಡ್ಬಿಟ್ಟು ಈ ರೀತಿಯಾಗಿ ಇದನ್ನು ಕೂಡ ನಾವು 1 ಮಿನಿಟ್, 2 ಮಿನಿಟ್ಸ್ ಬೇಕಾಗಿಲ್ಲ ಇದಕ್ಕೆ, 1 ಮಿನಿಟ್ ಇಟ್ಟರೆ ಸಾಕು. ಇದು ಅಷ್ಟೇ ಮೈಕ್ರೋವೇವ್ ಹೈ ಲೆವೆಲ್ ಪವರಲ್ಲಿ ನಾನು 2 ಮಿನಿಟ್ಸ್ ಇಟ್ಟಿದ್ದೀನಿ. ಬಟ್ ಆದರೆ 1 ಮಿನಿಟ್ಗೆ ನನಗೆ ಚೆನ್ನಾಗಿ ರೋಸ್ಟ್ ಆಗಿತ್ತು. ಸೊ ನಾನು ತೆಗೆದೆ 1 ಮಿನಿಟ್ಗೆ. ಸಿ ನೋಡ್ತಾ ಇದ್ರಲ್ಲ ಫುಲ್ಲು ಘಾಟ್ ಘಾಟ್ ಕೂಡ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಅಷ್ಟೇ ನಾವು 1 ಮಿನಿಟ್ ನಾವು ಔಟ್ಸೈಡ್ ಹಾಗೆ ಲೀವ್ ಮಾಡಬೇಕು. ಇಮಿಡಿಯೇಟಾಗಿ ನೋಡೋಕೆ ಹೋದರೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಬಟ್ ಆದರೆ ಆಫ್ಟರ್ 1 ಮಿನಿಟ್, ಜಸ್ಟ್ ವಿತಿನ್ ಎ 1 ಮಿನಿಟ್ ಒಳಗೆ ಫುಲ್ಲು ಗರ್ಗರಿಯಾಗಿ ರೋಸ್ಟ್ ಆಗಿರುತ್ತೆ. ನಾನು ಇವಾಗ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ, ನಾನು ಇಮಿಡಿಯೇಟಾಗಿ ಮಾಡ್ತಾ ಇದ್ದೀನಿ. ಬಟ್ ಆದರೆ ನೀವು 1 ಅಥವಾ 2 ಮಿನಿಟ್ಸ್ ಔಟ್ಸೈಡ್ ಲೀವ್ ಮಾಡಿ. ಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇಮಿಡಿಯೇಟಾಗಿ ಕಟ್ ಆಯಿತು ಅಂತ. ಸೊ ಅದು ರೋಸ್ಟ್ ಆಗಿದ್ರೆ ಫುಲ್ ಗರ್ಗರಿ ಇದ್ದರೆ ಮಾತ್ರ ಈ ರೀತಿಯಾಗಿ ಕಟ್ ಆಗೋದು, ಇಲ್ಲಾಂದರೆ ಹಸಿ ಇದ್ದಾಗ ಈ ಥರ ಕಟ್ ಆಗೋದಿಲ್ಲ. ಇದಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನು ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸ್ನೇಹಿತರೆ, ನೆಕ್ಸ್ಟು ವೆಜಿಟೇಬಲ್ನ ಯಾವ ರೀತಿಯಾಗಿ ಬಾಯ್ಲ್ ಮಾಡ್ಕೊಳ್ಬೋದು ಮೈಕ್ರೋವೇವ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮೈಕ್ರೋವೇವನ್ ಸೇಫ್ ಬೌಲ್ನ ತೊಗೊಂಡು ಅದಕ್ಕೆ ಈ ಕಟ್ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಳ್ಳಿ. ಯೂಶ್ವಲ್ ಆಗಿ ನಾವು ದಿನನಿತ್ಯ ಪ್ರತಿನಿತ್ಯ ನಾವು ಈ ಥರ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡೇ ಮಾಡ್ತೀವಿ ಅಡುಗೆನಲ್ಲಿ. ಸೊ ಈಸಿಯಾಗಿ ಒಂದು 4 ಮಿನಿಟ್ಸ್ ಒಳಗಡೆ ಯಾವ ರೀತಿಯಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೋದು ಅಂತ ಈಗ ನೋಡೋಣ. ಇದನ್ನು ನಾವು ಡೈರೆಕ್ಟಾಗಿ ಇಡೋದಕ್ಕಾಗಲ್ಲ, ಸ್ವಲ್ಪ ಮಾಯಿಶ್ಚರೈಸರ್ ಇರಲೇಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು 1/4 ಲೋಟಕ್ಕಿಂತ ಕಮ್ಮಿ ನಾನು ಇದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಲಿಡ್ನ ಕೂಡ ನಾವು ಮುಚ್ಚಬೇಕಾಗತ್ತೆ, ಯಾಕಂದರೆ ಅದರಲ್ಲಿರೋಂಥ ಮಾಯಿಶ್ಚರೈಸರ್ ಕಂಟೆಂಟ್ ಹೊರಗಡೆ ಹೋಗಬಾರ್ದು ಅಂತ. ಸೊ ಇದನ್ನು ನಾನು ಫಸ್ಟು 4 ಮಿನಿಟ್ಸ್ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ತೀನಿ. ನಾನು ಇವಾಗ ಬಟಾಣಿ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು, ಹಸಿ ಬಟಾಣಿ. ಬಟ್ ಆದರೆ ಇವಾಗಲೇ ನಾನು ಆ್ಯಡ್ ಮಾಡಿಬಿಟ್ರೆ ಅದು ತುಂಬಾ ಮೆತ್ತಗೆ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಆಮೇಲೆ ನಂತರ ಹಾಕ್ಕೊಳ್ತೀನಿ. ಸಿ ನಾನು ಮೈಕ್ರೋವೇವ್ ಹೈ ಲೆವೆಲ್ ಪವರ್ನಲ್ಲಿ 4 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ 4 ಮಿನಿಟ್ಸ್ಗೆ ಚೆನ್ನಾಗಿ ಕುಕ್ ಆಗಿರುತ್ತೆ. 4 ಮಿನಿಟ್ಸ್ ಆದ ನಂತರ ಈಗ ತೆಗೆದು ನೋಡೋಣ. ಸೊ ಆಲ್ಮೋಸ್ಟ್ 90% ಕುಕ್ ಆಗಿರುತ್ತೆ. ಸೊ ಇನ್ 1 ಮಿನಿಟ್ಗೆ ನಾನು ಬಟಾಣಿ, ಹಸಿ ಬಟಾಣಿನ ಹಾಕ್ಕೊಂಡು ನೆಕ್ಸ್ಟು ಕುಕ್ ಮಾಡ್ಕೊಳ್ತೀನಿ. ಸಿ 90% ಕುಕ್ ಆಗೋಗಿದೆ ಎಲ್ಲ ವೆಜಿಟೇಬಲ್ಸೂ. ಈಗ ನಾನು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಆವಾಗಲೇ ಹೇಳ್ದಾಗೆ. ಸೊ ಫಸ್ಟೇ ಹಾಕ್ಕೊಂಡ್ಬಿಟ್ರೆ ತುಂಬಾ ಸಾಫ್ಟ್ ಆಗೋಗುತ್ತೆ, ಒಂಥರ ಮೆತ್ತಕ್ಕೆ ಪಿಚ ಪಿಚ ಆಗೋಗುತ್ತೆ. ಸೊ ಇವಾಗ ಹಾಕ್ಕೊಂಡು ನಾನು ಇದನ್ನು ನೆಕ್ಸ್ಟ್ ನಾನು 1 ಅಥವಾ 2 ಮಿನಿಟ್ಸ್ ಇಟ್ಕೊಳ್ಬೋದು. ಸೊ ನಿಮ್ಮ ಮನೆಯಲ್ಲಿ ಮೈಕ್ರೋವೇವನ್ ಎಷ್ಟು ಒಂದು ವೋಲ್ಟೇಜ್ ಇದೆ, ಎಷ್ಟು ಪವರ್ ಇದೆ, ಅದನ್ನು ನೋಡಿಕೊಂಡು ನೀವು ಬಾಯ್ಲ್ ಮಾಡ್ಕೊಳ್ಬೋದು. ಸೊ ಈಗ ನೆಕ್ಸ್ಟು ನಾನು 1 ಮಿನಿಟ್ ಇಟ್ಟಾಗಿದೆ. ಸೊ ನೋಡೋಣ ಇವಾಗ ಯಾವ ರೀತಿಯಾಗಿ ಆಗಿದೆ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಸಿ ಇದನ್ನು ಒಂದು 2 ಮಿನಿಟ್ಸ್ ಔಟ್ಸೈಡ್ ಹಾಗೆ ಲೀವ್ ಮಾಡಬೇಕು, ಇಮಿಡಿಯೇಟಾಗಿ ಲಿಡ್ನ ಕ್ಲೋಸ್ ತೆಗಿಬಾರ್ದು. ಓಕೆನಾ, ನೋಡ್ತಾ ಇದ್ದೀರಲ್ಲ ಫುಲ್ ಇವಾಗ 100% ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ಒಂದು ಎಲ್ಲ ಆ್ಯಕ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟೋ ತನಕ ಹೇಗೆ ನಾವು ಮೈಕ್ರೋವೇವ್ನಿಂದ ಹೇಗೆ ಪೊಟೊಟೋನ ಬಾಯ್ಲ್ ಮಾಡ್ಬೋದು, ಟೊಮೆಟೋನ ಹೇಗೆ ಕುಕ್ ಮಾಡ್ಕೊಳ್ಬೋದು, ಮತ್ತು ಬೆಳ್ಳುಳ್ಳಿನ ಯಾವ ರೀತಿಯಾಗಿ ಬೇಗ ಸುಲಿಯೋದಕ್ಕೆ ಹೆಲ್ಪ್ ತೊಗೋಬೋದು ಮೈಕ್ರೋವೇವ್ನಿಂದ ಅಂತ. ಸೊ ಸಾಕಷ್ಟು ನನ್ನ ಹ್ಯಾಕ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ.
ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದೀನಿ. ಇದುವರೆಗೂ ನನ್ನ ಚಾನೆಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದ್ರೂ ನೋಡ್ತಾ ಇದ್ರೆ ಈಗಲೇ ಕೆಳಗಡೆ ಇರುವಂತ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲಾ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಟನ್ ಅಂತ ಸಿಗುತ್ತೆ. ಜೊತೆಗೆ ನೀವು ನನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದ್ರ ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.